ನಮಸ್ಕಾರ ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನಲ್ಲಿ ನನಗೆ ಪ್ರೀತಿಯ ಸಹೋದರರಾಗಿ ಸಹೋದರಿಯರಾಗಿ ಸಿಕ್ಕಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತಿದಿನ ನೀವು ನಾನು ದೇವರ ವಾಕ್ಯ ಸಂದೇಶದ ಮೂಲಕವಾಗಿ ನಮ್ಮ ದಿನಗಳನ್ನು ಪ್ರಾರಂಭಿಸುವುದು ಇಲ್ಲ ದಿನದಲ್ಲಿ ದೇವರಿಗಾಗಿ ನಮ್ಮ ಸಮಯವನ್ನು ಕೊಡುವುದು ಎಷ್ಟು ಆಶೀರ್ವಾದಕರ. ನನ್ನ ಪ್ರಿಯರೇ, ದೇವಜನರೇ, ನೀವು ಪ್ರತಿದಿನ ಆತ್ಮಿಕವಾಗಿ ಕನ್ನಡ ಸಂದೇಶಗಳಲ್ಲಿ ಬೆಳೆಯುತ್ತಿರುವುದು ತುಂಬ ಸಂತೋಷ. ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರ ವಾಕ್ಯದಿಂದ ಪ್ರತಿದಿನ ಸಂಧಿಸುವುದು ಕೂಡ ನನಗೆ ಸಿಕ್ಕಿರುವ ಆಶೀರ್ವಾದ. ಪ್ರಿಯ ದೇವಜನರೇ, ಬೈಬಲ್ನಲ್ಲಿ ಕೇವಲ ಆಶೀರ್ವಾದದ ಮಾತುಗಳು ಮಾತ್ರ ಅಲ್ಲ, ಒಂದು ವೇಳೆ ವಾಗ್ದಾನದ ಮಾತುಗಳು ಮಾತ್ರ ಅಲ್ಲ, ಎಚ್ಚರಿಕೆಯ ಮಾತುಗಳು ಸಹ ನಮಗೆ ಕೊಡಲ್ಪಟ್ಟಿವೆ. ಕಾರಣ ಏನು ಗೊತ್ತಾ? ನಾವು ಎಡವಿ ಬೀಳದ ಹಾಗೆ, ನಾವು ದಾರಿ ತಪ್ಪದ ಹಾಗೆ, ಕರ್ತನನ್ನು ಮರೆತು ಹೋಗದ ಹಾಗೆ ನಮಗೆ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಈ ವಾಕ್ಯಗಳು ನಮಗೆ ತುಂಬ ಅವಶ್ಯಕ ಮತ್ತು ಆತ್ಮೀಕ ಅಭಿವೃದ್ಧಿಗೆ ಸಹಾಯಕ. ಬನ್ನಿರಿ, ಈ ದಿನ ದೇವರು ನಿಮ್ಮನ್ನು ಕರೆದಿದ್ದಾರಂತೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರಂತೆ. ಕಷ್ಟದಲ್ಲಿ, ಪ್ರಯಾಸದಲ್ಲಿ, ವೇದನೆಗಳಲ್ಲಿ ಇರುವಂಥ ನಿಮ್ಮನ್ನು ಆತನು ಕರೆದು ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು ಕೊಡಬೇಕೆಂದು ಆಶಿಸುತ್ತಾರಂತೆ. ಈ ದಿನದ ಸಂದೇಶದಲ್ಲಿ ಮುಖ್ಯ ಭಾಗವಾಗಿ ಎರಡು ಪೇತ್ರನ ಪತ್ರಿಕೆ ಅದರ 1:10 ಓದಿಕೊಳ್ಳೋಣ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ಕ್ರಿಸ್ತ ನಂಬಿಕೆಯಲ್ಲಿ ಅನೇಕ ಸಾರಿ ನಾವು ಎಡವುತ್ತೇವಂತೆ. ಎಷ್ಟೋ ಜನರು ದೇವರನ್ನು ಹಿಂಬಾಲಿಸಲಿಕ್ಕೆ ಪ್ರಯತ್ನ ಪಡುತ್ತೇವೆ, ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕೆಲವರು ತಾಯಂದಿರು, ಸಹೋದರಿಯರು, ಸಹೋದರರು ನನಗೆ ಹೇಳಿದ್ದು ನಿಜ. ನಾವು ಕ್ರಿಸ್ತನನ್ನು ನಂಬಿದ್ದೇವೆ, ಆದರೆ ಬಲವಾಗಿ ಆತನಲ್ಲಿ ನಿಲ್ಲಲಿಕ್ಕೆ ಆಗುತ್ತಿಲ್ಲ. ಅನೇಕ ಶೋಧನೆಗಳು, ನಮ್ಮ ಮನೆಯಲ್ಲಿರುವವರೇ ನಮ್ಮನ್ನು ದಾರಿ ತಪ್ಪಿಸುತ್ತಾರೆ, ನಾವು ಇದರಲ್ಲೇ ನಡೆಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಕ್ರಿಸ್ತನನ್ನು ನಂಬಿದ್ದೇವೆ, ವರ್ಷಗಳು ಉರುಳಿವೆ, ಆದರೆ ದೇವರಲ್ಲಿ ಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ನಮ್ಮ ಮಕ್ಕಳು ಎಡವಿದ್ದಾರೆ, ನಮ್ಮ ಗಂಡ ದಾರಿ ತಪ್ಪಿದ್ದಾನೆ, ನನ್ನ ಹೆಂಡತಿಯು ದೇವರನ್ನು ಬಿಟ್ಟಿದ್ದಾಳೆ, ನಮ್ಮವರೆಲ್ಲ ಹಿಂಜಾರಿದ್ದಾರೆ ಎಂಬ ಪದಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಇರುತ್ತೇವೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಂಬಿಕೆಯಲ್ಲಿ ಕುಗ್ಗಿದ್ರೆ, ನಂಬಿಕೆಯಲ್ಲಿ ಅವರು ಬೆಳೆಯಲಿಕ್ಕೆ ಸಾಧ್ಯವಾಗದೇ ಇದ್ದರೆ, ದೇವರನ್ನ ಬಿಟ್ಟು ಹಿಂತಿರುಗಿದ್ರೆ, ನೀವು ಈ ಸಂದೇಶವನ್ನು ಕೇಳಿಸಿಕೊಳ್ಳಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪೇತ್ರನು ಯಾರೆಂದು ನಿಮಗೆ ಚೆನ್ನಾಗಿ ಗೊತ್ತುಂಟು. ಪೇತ್ರನು ಮೊದಲು ಬಲವಾದ ವ್ಯಕ್ತಿಯಲ್ಲ, ತುಂಬ ಬಲಹೀನ, ಯಾವುದರಲ್ಲಿ ಆಗಲಿ ಬೇಗನೆ ತೀರ್ಮಾನ ಮಾಡಲಿಕ್ಕೆ ಸೆತಸಿದ್ದನು. ತಾನು ದೇವರಿಗಾಗಿ ಪ್ರಾಣ ಕೊಡ್ತೀನಿ ಎಂದು ಹೇಳಿ ನಂತರದ ದಿನಗಳಲ್ಲಿ ಆತನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಆತನು. ತುಂಬ ಭಯಪಡುವ ಆತನು, ಕಳವಳಗೊಳ್ಳುವ ಆತನು, ಬೇಗನೆ ಏನಾದರೂ ತೀರ್ಮಾನ ಮಾಡುವ ಆತನು. ಈ ದಿನ ನನ್ನ ಪ್ರೀತಿಯ ದೇವಜನರೇ, ಅದೇ ಪೇತ್ರನು, ಬಲಹೀನ ಪೇತ್ರನು ಬಲವುಳ್ಳವನಾಗಿ, ದೇವರಿಗಾಗಿ ಸಾಕ್ಷಿಯಾಗಿ ಇಲ್ಲದೇ ಇರುವಂಥವನು ಈಗ ಸಾಕ್ಷಿಯಾಗಿ ಸುವಾರ್ತೆ ಸಾರುವವನಾಗಿ, ತುಂಬ ಕಳವಳಗಳಲ್ಲಿರುವ ಆತನೀಗ ಬಲವಾಗಿ ಬದಲಾಗಲಿಕ್ಕೆ ಕಾರಣ ಏನೆಂದು ಆಲೋಚಿಸ್ತಾ ಇದ್ದೀರಾ? ಈ ಪೇತ್ರನು ಇಲ್ಲಿ ಹೇಳುವಂಥ ಮಾತು, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೊಟ್ಟಿಗೆ, ನನ್ನೊಟ್ಟಿಗೆ ಪೇತ್ರರು ಇವತ್ತು ಹೇಳ್ತಾ ಇರುವಂಥ ಮಾತು, ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವ ಸಹೋದರ ನಿನ್ನ ಹತ್ರ ಪೇತ್ರನ ಕೇಳ್ತಾ ಇದ್ದಾರೆ, ದೇವರು ನಿನ್ನನ್ನು ಕರೆದದ್ದು. ಪೇತ್ರನು ಇವತ್ತು ನಿಮ್ಮೊಟ್ಟಿಗೂ ಕೇಳ್ತಾ ಇದ್ದಾರೆ, ಪ್ರಿಯ ಸಹೋದರ ಸಹೋದರಿ, ದೇವರು ನಿನ್ನನ್ನು ಕರೆದದ್ದನ್ನು, ನಿನ್ನನ್ನು ಕರೆದದ್ದು ಮನುಷ್ಯರಲ್ಲ, ಮನುಷ್ಯರ ಮೂಲಕ ನಿಮ್ಮನ್ನು ಕರೆದಿರಬಹುದು, ಆದರೆ ದೇವರು ನಿಮ್ಮನ್ನು ಕರೆದಿದ್ದಾನಂತೆ. ದೇವರು ನಿನ್ನನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು, ಹೌದಾ, ಅನೇಕರನ್ನು ನಾವು ಕರೀತೀವಿ. ಯೇಸು ಕ್ರಿಸ್ತರು ಅನೇಕರನ್ನು, ಎಲೆ ಕಷ್ಟಪಡುವವರೇ, ಒರೆ ಒತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ
ಕರೆಯಬಹುದು. 100 ಜನ ಬರುತ್ತಾರೆ ಉದಾಹರಣೆಗೆ, ಅದರಲ್ಲಿ 100 ಜನರು ಮುಂದುವರಿಯುವುದಿಲ್ಲ, ಹಿಂಜಾರಿ ಹೋಗುತ್ತಾರೆ, ಕರ್ತನಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡುತ್ತಾರೆ, ದೇವರು ಏನು ಮಾಡಿದ್ದಾರೆ ಅಂತ ಹೇಳಿ ಹಿಂಜಾರಿ ಹೋಗ್ತಾರೆ. ಆದರೆ ಅದರಲ್ಲಿ ಕೆಲವರನ್ನು ದೇವರು ಆಯ್ದುಕೊಳ್ಳುತ್ತಾನೆ. ಈ ಸಂದೇಶಗಳನ್ನು ಕೇಳುತ್ತಿರುವಂಥ ನೀವು ಕರೆಯಲ್ಪಟ್ಟವರೋ ಆಯಲ್ಪಟ್ಟವರೋ? ಕರೆಯದಾಗ ಅನೇಕರು ಬರಬಹುದು, ಆದರೆ ಅದರಲ್ಲಿ ನಿಮ್ಮನ್ನು ದೇವರು, ಈ ನನ್ನ ಮಗಳು ನನಗೆ ಬೇಕು, ಈ ನನ್ನ ಮಗನು ನನಗೆ ಬೇಕು ಎಂದಾಗ ನೀವು ಆಯಲ್ಪಟ್ಟವರಾಗಿದ್ದೀರಿ. ಇವತ್ತು ಅನೇಕರು ಕರೆಯಲ್ಪಟ್ಟವರು, ಆದರೆ ನೀವು ಆಯಲ್ಪಟ್ಟವರು ಎಂದು ನಾನು ನಂಬುತ್ತೇನೆ. ಅದಕ್ಕಾಗಿ ಪ್ರಾರ್ಥಿಸಿರಿ. ನನ್ನ ಪ್ರೀತಿ ದೇವಜನರೇ, ಈಗ ಮುಂದಿನ ಕ್ರಮ ಏನಂದರೆ, ನೀವು ಆಯಲ್ಪಟ್ಟವರೇ, ಆದರೆ ದೇವರು ಹೇಳ್ತಾನೆ ಇಲ್ಲಿ ದೇವರು ಪೇತ್ರನ ಮೂಲಕ, ನೀವು ಕರೆಯಲ್ಪಟ್ಟದ್ದನ್ನು ಆರಿಸಲ್ಪಟ್ಟದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಕನ್ಫರ್ಮೇಷನ್ ತುಂಬ ಮುಖ್ಯ. ಏನಂದರೆ ದೃಢಪಡಿಸಿಕೊಳ್ಳಲಿಕ್ಕೆ, ನಾನು ನಿಜವಾಗಿಯೂ ದೇವರಿಂದ ಕರೆಯಲ್ಪಟ್ಟವನ, ದೇವರಿಂದ ಮತ್ತೆ ನಾನು ಆರಿಸಲ್ಪಟ್ಟವಳ ಎಂಬ ದೃಢತೆ ನಿಮಗಿದ್ದರೆ, ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟ ಬಂದರೂ, ರೋಗ ಬಂದರೂ, ಸಂಕಟ ಬಂದರೂ, ಶೋಧನೆ ಬಂದರೂ, ಅವರಿಗೆ ಗೊತ್ತು ನೀವು ಆರಿಸಲ್ಪಟ್ಟಿರುವುದು ಎಂದು ನಿಮಗೆ ಗೊತ್ತಿರುವುದರಿಂದ ನೀವು ಎಡವುವುದಿಲ್ಲ. ಒಂದು ವೇಳೆ ಆ ದೃಢತೆ ಇಲ್ಲದೆ ಹೋದರೆ, ಸ್ವಲ್ಪ ದಿನ ಆದ ಮೇಲೆ ಬಂಡೆಯ ಮೇಲಿನ ಒಂದು ವೇಳೆ ಬೀಜವು ಮೊಳಕೆ ಒಡೆದು ಬೇರುಗಳು ಆಳಕ್ಕೆ ಇಳಿಯಲಿಕ್ಕೆ ಆಗದೆ ಕಾರಣ ಒಣಗಿ ಹೋಗುತ್ತದೆ ಎಂಬುದಾಗಿ ಹೇಳಿದಂತೆ ನಾವು ಒಣಗಿ ಹೋಗುವಂಥವರು ಆಗಿರುತ್ತೇವೆ. ಶದ್ರಕ್ಮೇಶಕ ಅಭಿಜ್ಞೋಗರು ದೇವರಿಂದ ಆರಿಸಲ್ಪಟ್ಟವರು, ದೇವರ ಮಕ್ಕಳು ಎಂಬ ದೃಢತೆ ಇದ್ದದ್ದರಿಂದ ಅವರಿಗೆ ವಿರುದ್ಧವಾಗಿ ವಿಗ್ರಹಗಳನ್ನು ನಿಲ್ಲಿಸಿ ನೀವು ಈ ಒಂದು ವಿಗ್ರಹಗಳಿಗೆ ಅಡ್ಡ ಬೀಳದೆ ಹೋದರೆ ನಿಮ್ಮನ್ನು ನಾವು ಬೆಂಕಿಯಲ್ಲಿ ಹಾಕುತ್ತೇವೆ ಎಂದು ಹೇಳಿದರೂ ಸಹ, ಆ ಬೆಂಕಿಯನ್ನು 7ರಷ್ಟು ಹೆಚ್ಚಿಸಿದರೂ ಸಹ ಭಯಪಡದೆ, ನಾವು ದೇವರ ಮಕ್ಕಳು, ಆತನು ನಮ್ಮನ್ನು ಕಾದರು, ಆತನು ನಮ್ಮನ್ನು ಕೈಬಿಟ್ಟರು, ನಮ್ಮನ್ನು ಆತನು ಉಳಿಸಿದರು, ಆತನು ನಮ್ಮನ್ನು ಸಾಯಿಸಿದರು. ರಾಜನೇ, ಅರಸನೇ, ನಿನಗೆ ತಿಳಿದಿರಲಿ, ನಾವು ಸೇವಿಸುವ ದೇವರು ಆತನೇ ಆಗಿದ್ದಾನೆ. ಆ ದೃಢತೆ, ಆ ಕರೆದು ಆಯಲ್ಪಟ್ಟುವಿಕೆ ನಮ್ಮಲ್ಲಿದೆಯಾ? ಹೌದು, ನಾನು ದೇವರ ಮಗಳು. ಸೈತಾನನು ಹೇಗೆ ನನ್ನನ್ನು ಶೋಧಿಸಿದರು, ಎಷ್ಟೇ ನನಗೆ ಕಷ್ಟ ಕೊಟ್ಟರು, ಪ್ರಯಾಸ ಕೊಟ್ಟರು, ನಾನು ಕರ್ತನನ್ನು ಬಿಡುವುದಿಲ್ಲ. ಆತನ ಪ್ರಿಯ ಮಗಳು ನಾನು, ಆತನ ಮುದ್ದಿನ ಮಗನು ನಾನು ಎಂಬುದಾಗಿ ನೀವು ತಿಳಿದಿದ್ದೀರೋ? ಈಗ ದೇವರು ಪೇತ್ರನ ಮೂಲಕ ಹೇಳುವುದೇನೆಂದರೆ, ನೀವು ಕರೆಯಲ್ಪಟ್ಟವರು ಆಯಲ್ಪಟ್ಟವರು ಎಂಬುದು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡ್ರಿ. ಏನಕ್ಕೆ ಪ್ರಯಾಸ ಪಡಬೇಕು? ನಾವು ಅನೇಕ ಸಾರಿ ಲೋಕಕ್ಕಾಗಿ ಪ್ರಯಾಸ ಪಡುತ್ತೇವೆ, ಮನುಷ್ಯರಿಗಾಗಿ ಪ್ರಯಾಸ ಪಡುತ್ತೇವೆ. ಮುಂದೆ ಹೋಗಿ ಹಿಂತಿರುಗಿ ನೋಡಿ ನಮ್ಮನ್ನೇ ನಾವು, ಅಯ್ಯೋ ನನ್ನ ಜೀವನ ಹೀಗೆ ಯಾಕಾಯಿತು, ಇವರಿಗಾಗಿ ಎಷ್ಟೋ ದುಡಿದೆ, ಇವರಿಗಾಗಿ ನಾನು ಎಷ್ಟೋ ಪ್ರಯಾಸ ಪಟ್ಟೆ. ಕೆಲವು ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಕ್ಕಳಿಗಾಗಿ ನನ್ನ ಜೀವವನ್ನೇ ದಾರಿ ಎರೆದಿದ್ದೀನಿ ಪಾಸ್ಟ್ರೇ, ನನ್ನ ಜೀವವನ್ನೇ ದಾರಿ ಎರೆದಿದ್ದೀನಿ, ಎಷ್ಟು ತ್ಯಾಗ ಮಾಡಿದ್ದೀನಿ, ಇವತ್ತು ನನ್ನ ಮಕ್ಕಳು ನನ್ನ ಕಷ್ಟಾರ್ಜಿತವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು ಕಣ್ಣೀರಿಡುವ ತಂದೆ ತಾಯಿಗಳು ಎಷ್ಟು ಜನ ಇಲ್ಲ? ನನ್ನ ತಮ್ಮನ್ನು, ನನ್ನ ತಂಗಿಯನ್ನು, ನನ್ನ ಒಡಹುಟ್ಟಿದವರನ್ನು ಎಷ್ಟು ಪ್ರೀತಿಸಿ ತ್ಯಾಗ ಮಾಡಿದ್ದೀನಿ ಗೊತ್ತೇ, ಈ ದಿನ ಅವರು ನೆನೆಸುವುದಿಲ್ಲ ಎಂದು ಅಳುವಂಥ ಸಹೋದರರು ಸಹೋದರಿಯರು ಇಲ್ಲವೇ? ತಮ್ಮ ಕುಟುಂಬಗಳಲ್ಲಿ ತಮ್ಮವರನ್ನು ಮೇಲಕ್ಕೆ ತರಲು ಪ್ರಯಾಸಪಟ್ಟವರು ಇದ್ದಾರೆ. ಕೆಲವು ಸಾರಿ ನೀರಿನಲ್ಲಿ ಮುಳುಗಿದವರನ್ನು ಮೇಲೆತ್ತಲಿಕ್ಕೆ ಅಂದರೆ ಅನೇಕರು ಬರುವಾಗ ಎತ್ತಿದವರನ್ನು ಮರೆತು ಹೋದರೆ ಹೇಗೆ? ಉಣ್ಣಲು ಕೊಟ್ಟವರನ್ನು ಮರೆತರೆ ಹೇಗೆ? ನಿಮ್ಮನ್ನು ಬೆಳೆಯ ಮಾಡಿದವರನ್ನು ಮರೆತರೆ ಹೇಗೆ? ಮರೆಯಬಾರದು. ಪ್ರೀತಿ ದೇವಿ ಜನರೇ, ಪೇತ್ರನು ಹೇಳುತ್ತಾ ಇದ್ದಾನೆ, ನೀವು ಪ್ರಯಾಸ ಪಡ್ರಿ. ಯಾವುದಕ್ಕಾಗಿ? ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ, ಕನ್ಫರ್ಮೇಷನ್ಗೋಸ್ಕರ. ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದನ್ನು ದೃಢಪಡಿಸಿಕೊಳ್ಳಿರಿ. ಆಮೇಲೆ ಅಲ್ಲಿ ಹೇಳುತ್ತದೆ, ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ, ಅಂದರೆ ನೀವು ಬಿದ್ದೋಗೋದಿಲ್ಲ. ಪ್ರಿಯ ದೇವ ಜನವೇ, ಅನೇಕರು ಬಿದ್ದೋಗ್ತಾ ಇದ್ದಾರೆ. ದೇವರು ವಾಕ್ಯ ಹೇಳ್ತದೆ, ಕೊನೆಯವರೆಗೂ ತಾಳಿಕೊಳ್ಳುವವನೇ ಬಾಳುವನು. ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ, ಜಾಗೃತಿಯಾಗಿರ್ರಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. ಪೇತ್ರನು ತನ್ನ ಮೊದಲಿನ ದಿನಗಳನ್ನು ಆಲೋಚಿಸ್ತಾ ಇರಬಹುದು.
ಯಾವ ರೀತಿಯಾಗಿ ದೇವರು ಅವನನ್ನು ಕರೆದರು, ಹೇಗೆ ಅವನನ್ನು ಆರಿಸಿಕೊಂಡ್ರು ಎಂದು ಆಲೋಚಿಸ್ತಾ ಇರ್ಬೋದು. ನಿಮಗೆಲ್ಲ ಗೊತ್ತು, ಪೇತ್ರನು ಯೋಹಾನರು ಅವರು ಮೀನುಗಳನ್ನು ಹಿಡಿಯುತ್ತಾ ಅಲ್ಲಿ ಇರುವಾಗ ಯೇಸುಕ್ರಿಸ್ತರವನ್ನು ಕರೆದರು. ಯೇಸುಕ್ರಿಸ್ತರವನ್ನು ಕರೆದಾಗ ಅವರು ಮೀನನ್ನು ಹಿಡಿಯುವುದಕ್ಕೆ ಪ್ರಯಾಸ ಪಡ್ತಾ ಇದ್ದರು. ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ವಾ ಪ್ರಿಯರೇ? ಅವರು ಬಲೆಗಳನ್ನು ತೊಳೆಯುತ್ತಿದ್ದರು, ಇನ್ನೂ ಒಂದು ವೇಳೆ ಆ ಬಲೆಗಳನ್ನು ಹಾಕುತ್ತಾ ಇದ್ದರು, ಪ್ರಯಾಸ ಪಡ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರವರ ದೋಣಿಯಲ್ಲಿ ಬಂದು, ನೀವೆಷ್ಟೋ ಪ್ರಯಾಸ ಪಟ್ಟಿದ್ದೀರಪ್ಪ, ನೀವೆಷ್ಟೋ ವೇದನೆ ಪಟ್ಟಿದ್ದೀರಾ. ಎರಡು ಭಾಗದಲ್ಲಿ ಎರಡು ರೀತಿಯಾಗಿ ಹೇಳುತ್ತದೆ. ಒಂದು ಭಾಗದಲ್ಲಿ ಹೇಳುತ್ತದೆ, ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ನಮಗೇನೂ ಸಿಕ್ಕಲಿಲ್ಲ ಅಯ್ಯಾ ಎಂದು ಹೇಳಿ ಬಲೆಗಳನ್ನು ತೊಳಿತಾ ಇದ್ದಾಗ ಅವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ಕೆಲಸಗಾರರು ತಮ್ಮ ಕೆಲಸಗಳಾದ ಮೇಲೆ ಸಾಮಗ್ರಿಗಳನ್ನು ತೊಳೆದಿಟ್ಟು, ಸಾಮಾನುಗಳನ್ನು ತೊಳೆದಿಟ್ಟು ಹೋಗುತ್ತಾರೆ. ಮನೆ ಕಟ್ಟುವವರನ್ನು ನೋಡ್ರಿ, ಅವರ ವಸ್ತುಗಳನ್ನು ಕೊನೆಯಲ್ಲಿ ಕ್ಲೀನ್ ಮಾಡಿಟ್ಟೇ ಹೋಗ್ತಾರೆ. ವ್ಯವಸಾಯ ಮಾಡುವವರು ನೋಡ್ರಿ, ಅವರ ವಸ್ತುಗಳನ್ನು ಕ್ಲೀನ್ ಮಾಡಿಟ್ಟೇ ಹೋಗ್ತಾರೆ. ಬೇರೆ ಯಾವುದೇ ಒಂದು ಕೆಲಸ, ಆಸ್ಪತ್ರೆಗಳಲ್ಲಾಗಲಿ, ನೀವು ಕಂಪನಿಗಳಲ್ಲಾಗಲಿ, ಅವರ ಕೆಲಸವನ್ನು ನೀಟಾಗಿ ಎತ್ತಿಟ್ಟು ಹೋಗಬೇಕು, ಬಿಸಾಡಿ ಹೋಗುವಂತೆ ಇಲ್ಲ. ಹೀಗೆ ಇವರು ಕಷ್ಟಪಟ್ಟು ವೇದನೆಯೊಟ್ಟಿಗೆ ಅವರ ಸಾಮಾನುಗಳನ್ನು, ಬಲೆಗಳನ್ನು ತೊಳೆಯುತ್ತಿದ್ದಾಗ ಯೇಸು ಕ್ರಿಸ್ತರವನ್ನು ಬಂದು, ನನ್ನನ್ನು ಹಿಂಬಾಲಿಸಿರಿ ಎಂದರು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆ 4:19 ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಪ್ರಿಯ ದೇವಜನವೇ, ಅವರ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಅವರ ಬಲೆಗಳೇ ಅವರಿಗೆ ಒಂದು ವೇಳೆ ಊಟ ಕೊಡುವುದು, ಅಂದರೆ ನೆಕ್ಸ್ಟ್ ಅವರು ಕೆಲಸಕ್ಕೆ ಹೋಗಬೇಕಾದ್ರೆ ಅದನ್ನು ಅವರು ಇಟ್ಕೊಳ್ಬೇಕು, ಅದನ್ನು ಬಿಸಾಡೋಕ್ಕಾಗೋಲ್ಲ. ಈಗ ಕರೆದ ತಕ್ಷಣ ಅವರು ಬಿಟ್ಟುಬಿಟ್ರು. ನನ್ನ ಪ್ರೀತಿಯ ದೇವಿ ಜನರ, ಇವತ್ತು ದೇವರು ನಿಮ್ಮನ್ನು ಕರೆದರೆ ಲೋಕದ ಕಡೆಗೆ ಗಮನ ಕೊಡಬೇಡ್ರಿ. ಕರೆದಾತನು ನಂಬಿಗಸ್ತನು, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ. ಈ ದಿನ ದೇವರು ನನ್ನನ್ನು ಕರೆದಿದ್ದಾರೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬ ದೃಢತೆ ನಿಮಗಿದೆಯಾ? ದೃಢತೆ ನಿಮಗಿದ್ದರೆ ಭಯ ನಿಮಗೆ ಬೇಕಾಗಿಲ್ಲ. ಯಾಕೆಂದರೆ ಕರೆದಾತನು ನಂಬಿಗಸ್ತನು, ಕರ ಹಿಡಿದು ನಡೆಸುವ ಆತನು ಆತನಾಗಿದ್ದಾನೆ. ನಿಮ್ಮನ್ನು ಕೈಬಿಡುವುದಿಲ್ಲ, ಆತನು ನಿಮ್ಮನ್ನು ನಡೆಸುತ್ತಾನೆ, ಆತನು ನಿಮ್ಮನ್ನು ಪೋಷಿಸುತ್ತಾನೆ. ನಾವು ಬೈಬಲಲ್ಲೆಲ್ಲ ನೋಡುತ್ತೀವಿ, ಆತನ ಯಾರನ್ನು ಕೈಬಿಟ್ಟಿಲ್ಲ. ಪ್ರಿಯ ದೇವಜನರೇ, ಪೇತ್ರ ಯೋಹಾನರನ್ನು ಕರೆದಾಗ, ಆಮೇಲೆ ನಾವು ನೋಡುತ್ತೇವೆ ಯಾಕೋಬ ಯೋಹಾನರನ್ನು ಕರೆದಾಗ ಅವರು ಏನು ಮಾಡ್ತಾರೆ ನೀವು ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 4:21 ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜಬದಾಯನ ಮಗನಾದ ಯಾಕೋಬನನ್ನು, ಅವನ ತಮ್ಮನಾದ ಯೋಹಾನನ್ನು ಕಂಡನು. ಇವರು ತಮ್ಮ ದಂದೆಯಾದ ಜಬದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಎಂಥ ಮಾತಿದೆ ನೋಡಿ ಇಲ್ಲಿ, ಅವರು ತಮ್ಮ ದೋಣಿಯನ್ನು, ಬಲೆಗಳನ್ನು, ತನ್ನ ತಂದೆಯನ್ನು ಬಿಟ್ಟು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರು. ಅದರ ಅರ್ಥ ಪೂರ್ತಿಯಾಗಿ ಬಿಟ್ಟುಬಿಟ್ಟು ಹೋಗ್ಬಿಟ್ರು ಅಂತೆಲ್ಲ ಹೇಳ್ತಾರೆ. ಅದು ದೇವರ ಕರೀವಿಕೆಗೆ ಹೇಗೆ ಅವರು ಸ್ಪಂದಿಸಿದರು ಇಮ್ಮಿಡಿಯೇಟಾಗಿ ಅನ್ನೋದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿ ದೇವಜನರ, ಈ ದಿನ ನೀವು ನಾವು ಕರೆಯಲ್ಪಟ್ಟಿದ್ದರೆ ನಮ್ಮ ಹಳೆಯ ಸ್ವಭಾವಗಳನ್ನು, ಹಳೆಯ ಕಾರ್ಯಗಳನ್ನು, ಹಳೆಯದಾಗಿರುವಂಥವುಗಳನ್ನು ಬಿಟ್ಟುಬಿಟ್ಟು ಕರ್ತನ ಹಿಂದೆ ನಾವು ಬಂದಿದ್ದೇವಾ? ಇನ್ನೂ ನಾವು ಕರೆಯಲ್ಪಟ್ಟಿದ್ದೇವೆ, ದೇವರಿಂದ ಆರಿಸಲ್ಪಟ್ಟಿದ್ದೇವೆ ಎಂದು ತಿಳಿದು ಕಸುಹ ಕೆಲವು ಸಾರಿ ನಾವೇನು ಮಾಡ್ತಾ ಇದ್ದೇವೆ, ಹಿಂತಿರುಗಿ ನೋಡುತ್ತಾ ಇದ್ದೇವೆ. ಯಾವ ರೀತಿ ಅಂದರೆ, ಸೊದೋಮ್ ಗೋಮರ ಪಟ್ಟಣಗಳ ಮೇಲೆ ಪ್ರೀತಿ ಇದ್ದಂಥ ಲೋಟನ ಹೆಂಡತಿಯ ರೀತಿಯಲ್ಲಿ, ನನ್ನ ಊರು ಹೇಗೆ ಏನಾಯಿತೋ, ನನ್ನ ಮನೆ ಏನಾಯಿತೋ, ನನ್ನ ಒಡವೆಗಳೇನಾಯಿತೋ, ನಮ್ಮವರೇನಾದರೂ ಎಂದು ಹೇಳಿ ತನ್ನ ಪ್ರೀತಿಯನ್ನು ಮತ್ತೆ ಹಿಂದಕ್ಕೆ ತಿರುಗಿ ನೋಡಿದಾಗ ಆಕೆ ಉಪ್ಪಿನ ಸ್ತಂಭವಾದ ಹಾಗೆ, ನಮ್ಮ ಪ್ರೀತಿಯು ಇನ್ನೂ ಲೋಕದ ಮೇಲಿದೆಯಾ? ದೇವರು ಲೋಕದಿಂದ ತಾನೇ ನಮ್ಮನ್ನು ಕರೆದಿರೋದು, ಲೋಕದಿಂದ ತಾನೇ ನಮ್ಮನ್ನು ಆರಿಸಿರುವುದು. ನಾವು ಮತ್ತೆ ಅಲ್ಲಿಗೆ ಹೋಗಿಬಿಟ್ರೆ, ಅದರಂತೆ ನಡ್ಕೊಳ್ತಾ ಇದ್ದರೆ, ಅವರ ಆಲೋಚನೆಗಳಂತೆ ಬೇರೆಯವರಂತೂ ನಾವು ಇದ್ದರೆ ಪ್ರಯೋಜನವೇನು ಬಂತು? ಪ್ರಿಯರೇ, ನಿನ್ನಲ್ಲಿ ವ್ಯತ್ಯಾಸವಿದೆಯಾ? ನಿನ್ನಲ್ಲಿ ಆ ಪ್ರಾಮುಖ್ಯತೆ ಇದೆಯಾ? ಅಪ್ಪ ತಂದೆಯು ನನ್ನನ್ನು ಕರೆದಿದ್ದಾರೆ, ಆತನು ನನ್ನನ್ನು ಆರಿಸಿಕೊಂಡಿದ್ದಾನೆ, ನಾನು ಆತನ ಮುದ್ದು ಮಗಳು, ನಾನು
ಆತನಿಗಾಗಿ ಜೀವಿಸುವೆನು, ಆತನಿಗಾಗಿ ಬದುಕುವೆನು ಎಂಬ ಧೈರ್ಯ ತೀರ್ಮಾನ ನಿನ್ನಲ್ಲಿದೆಯಾ? ಎಲ್ಲರೂ ಹಾಗೆ ಮಾಡ್ತಾರೆ, ಪಕ್ಕದ ಮನೆಯಲ್ಲಿ ಹಾಗೆ ಮಾಡ್ತಾರೆ, ಎದುರು ಮನೆಯಲ್ಲಿ ಹಾಗೆ ಮಾಡ್ತಾರೆ, ಊರಿನಲ್ಲಿರೋರು ಹಾಗೆ ಮಾಡ್ತಾರೆ, ನಾನು ಹಾಗೆ ಮಾಡ್ತೀನಿ, ನನ್ನ ಸಭಿಕರು ಹಾಗೆ ಮಾಡ್ತಾರೆ, ನಾನು ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಹಾಗೆ ಮಾಡಬಾರದು. ಅದಕ್ಕೆ ದೇವರ ವಾಕ್ಯವು ನಮಗೆ ಕೀರ್ತನೆಗಳಲ್ಲಿ 119:105 ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೀನು ಎಡವಬಾರದು, ನೀನು ದಾರಿ ತಪ್ಪಬಾರದು ಎಂದು ಹೇಳಿ ದೇವರ ವಾಕ್ಯವು ಪ್ರತಿದಿನ ನಮಗೆ ಬೆಳಕಾಗಿ ದೀಪವಾಗಿ ದೇವರು ಕೊಟ್ಟಿದ್ದಾನೆ. ಅದನ್ನು ನೀವು ಪ್ರತಿದಿನ ಆಲಿಸ್ತಾ ಇದ್ದೀರಾ? ಕೇವಲ ಆಶೀರ್ವಾದಗಳನ್ನು ಮಾತ್ರ ಗಮನಿಸುವುದಲ್ಲ, ಎಚ್ಚರಿಕೆಗಳನ್ನು ಕೊಟ್ಟಾಗ ನಾವು ಅದನ್ನು ಹಿಂಬಾಲಿಸಬೇಕು. ಇವತ್ತು ನಾನು ಹೇಳುವ ಮಾತು ಒಂದೇ, ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ನಿನ್ನನ್ನು ದೇವರು ಕರೆದಿದ್ದರಾ? ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರಾ? ಒಂದು ವೇಳೆ ಹೌದು ಎನ್ನುವುದಾದರೆ, ಕರ್ತನೇ, ನೀವು ನನ್ನನ್ನು ಕರೆದಿದ್ದೀರಿ, ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ, ನನ್ನನ್ನು ನೀವು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ, ಅವಮಾನಕ್ಕೊಳಪಡಿಸುವುದಿಲ್ಲ, ಸೋಲಿಗೊಳಪಡಿಸುವುದಿಲ್ಲ, ರೋಗದಲ್ಲಿ ನನ್ನನ್ನು ಕೈಬಿಡುವುದಿಲ್ಲ, ಸಾಲಗಳಿಗೆ ನನ್ನನ್ನು ಒಳಪಡಿಸುವುದಿಲ್ಲ. ಕರೆದಾತನು ನೀನು ನಂಬಿಗಸ್ತನಯ್ಯ, ನನ್ನನ್ನು ಕರುಣಿಸದೆ ಬಿಡುವುದಿಲ್ಲಯ್ಯ, ನನ್ನ ಕರ ಬಿಟ್ಟು ನನ್ನನ್ನು ಕಡೆಗಣಿಸುವುದಿಲ್ಲ ಅಯ್ಯ ಎಂದು ಹೇಳುವುದಾದರೆ, ಕರ್ತನು ನಿಮ್ಮನ್ನು ನನ್ನನ್ನು ಕರುಣಿಸ್ತಾನೆ. ಯಾವಾಗ ನಿಮಗೆ ನನಗೆ ಪೇತ್ರನು ಹೇಳುವಂತೆ ನಿಮ್ಮನ್ನು ದೇವರು ಕರೆದಿದ್ದಾನೆ, ಆರಿಸಿದ್ದಾನೆ ಎಂದು ದೃಢಪಡಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡಿರಿ, ಹೀಗೆ ನೀವು ಮಾಡಿದರೆ ಎಡುವುದಿಲ್ಲ, ಮುಂದಿನ ದಿನಗಳಲ್ಲಿ ಎಡುವುದಿಲ್ಲ ಎಂದು ಪೇತ್ರನು ಹೇಳುವುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4:1 ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪೌಲನು ಹೇಳುತ್ತಿರುವಂಥ ಮಾತು ಇದು, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ಸೆರೆಮನೆಯಲ್ಲಿದ್ದಾನೆ ಪೇತ್ರನು, ಆದರೂ ಸೆರೆಮನೆಯಿಂದ ಹೇಳ್ತಾ ಇದ್ದಾನೆ, ಕರೆಯಲ್ಪಟ್ಟವರಂತೆ ನೀವು ನಡೆದುಕೊಳ್ಳಿರಿ. ಇವತ್ತು ನೀವು ಕರೆಯಲ್ಪಟ್ಟಿದ್ದೀರಿ ದೇವ ಜನರೇ. ಯಾವಾಗ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೋರಾಟಗಳ ಮೇಲೆ ಹೋರಾಟಗಳು, ಆತ್ಮೀಕತೆಯ ಏನು ಹೇಳೋದು ಒಣಗಿ ಹೋಗುವಿಕೆ, ಆತ್ಮೀಕತೆಯಲ್ಲಿ ನೀವು ಬತ್ತಿ ಹೋಗುವಿಕೆ ನೀವು ಕಾಣ್ತಾ ಇದ್ದರೆ, ಅದರರ್ಥ ಸೈತಾನನು ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ, ನಿಮ್ಮ ಕುಟುಂಬದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ, ನಿಮ್ಮ ನಂಬಿಕೆಯ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ. ಯಾರ ಮೇಲೆ ಆಕ್ರಮಣ ಮಾಡ್ತಾನೆ ಗೊತ್ತಾ? ಲೋಕದಿಂದ ಯಾರನ್ನು ದೇವರು ಯೇಸುಕ್ರಿಸ್ತನು ಕರೆದಿದ್ದಾನೋ, ಯಾರು ಆಯ್ದುಕೊಂಡಿದ್ದಾನೋ, ಅವರ ಮೇಲೆ ಹೆಚ್ಚಿನ ಹೋರಾಟಗಳು ಇರ್ತವೆ. ನಾವು ಅರ್ಥ ಮಾಡಿಕೊಳ್ಳಬೇಕೋ, ಆದರೆ ಬಲಪಡಿಸುವ ಆತನಿದ್ದಾನೆ, ನಿಮ್ಮನ್ನು ಕೈ ಬಿಡೋದಿಲ್ಲ. ಈ ಶೋಧನೆಗಳಲ್ಲಿ ಮುಗಿಯಿತು ನನ್ನ ಕಥೆ ಅಂದುಕೊಳ್ಳಬೇಡ್ರಿ, ಯಾಕೆಂದರೆ ನಿಮ್ಮ ಕಥೆಯನ್ನು ಮುಗಿಸುವುದಕ್ಕೆ ದುಷ್ಟನಿಗೆ ಸಾಧ್ಯವಿಲ್ಲ. ಯಾಕೆಂದರೆ ನಿನ್ನಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಶಕ್ತನಾಗಿದ್ದಾನೆ. ಆತನು ನಿನಗೂ ನನಗೂ ಕೊಟ್ಟಿರುವಂಥದ್ದು ಹೇಡಿತನದ ಆತ್ಮವಲ್ಲ, ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೂ ಹೊರತು ಹೇಡಿತನದ ಆತ್ಮವು ದೇವರು ನಮಗೆ ಕೊಟ್ಟಿಲ್ಲ. ಆದುದರಿಂದ ಅನೇಕ ಸಾರಿ ನಾನು ನಿಮಗೆ ಹೇಳುತ್ತೇನೆ, ನೀವು ನಾನು ಯೇಸು ಕ್ರಿಸ್ತರಿಂದ ಕರೆಯಲ್ಪಟ್ಟವನು, ಯೇಸು ಕ್ರಿಸ್ತರಿಂದ ಆಯಲ್ಪಟ್ಟವನು, ಸೈತಾನನೇ ನನ್ನನ್ನು ಬಿಟ್ಟು ನೀನು ತೊಲಗು, ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ ಎಂದು ಹೇಳಿ ನೀವು ಸೈತಾನನಿಗೆ ಯೇಸು ಕ್ರಿಸ್ತರು ಅಪ್ಪಣೆ ಕೊಟ್ಟ ಹಾಗೆ ನೀವು ಅಪ್ಪಣೆ ಕೊಡುವುದಾದರೆ ದುಷ್ಟನು ನಿಮ್ಮ ಜೀವಿತದಿಂದ ತೊಲಗಿ ಹೋಗುವನು, ಓಡಿ ಹೋಗುವನು, ಸೋತು ಹೋಗುವನು. ನೀವು ಮೊಣಕಾಲಿನ ಮೇಲೆ ಕೂತುಕೊಳ್ಳುವಾಗ, ಉಪವಾಸ ಪ್ರಾರ್ಥನೆಯನ್ನು ಮಾಡುವಾಗ, ಪ್ರಾರಂಭದಲ್ಲಿ ಇರ್ತದೆ ಶೋಧನೆ, ಏನು ಉತ್ತರ ಸಿಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತದೆ, ಬಿಡದೇ ನೀವು ಮಾಡುವುದಾದರೆ ಆ ದೇವರು, ಆ ಕರ್ತನು ನಿನ್ನ ಮಾತಿಗೆ ಬಲವನ್ನು ಕೊಟ್ಟು ನಿನ್ನ ಮಾತಿನಿಂದ ಸೈತಾನನ್ನು ಓಡಿ ಹೋಗುವ ಹಾಗೆ ಮಾಡ್ತಾನೆ. ನೀವು ಆರಿಸಲ್ಪಟ್ಟವರಂತೆ ನಡ್ಕೊಳ್ಳಬೇಕು, ನೀವು ಕರೆದವರಂತೆ ನಡ್ಕೊಳ್ಳಬೇಕು, ದೃಢವಾಗಿ ನಿಂತುಕೊಳ್ಳಬೇಕು, ಆಗ ನೀವು ಎಡುವುದಿಲ್ಲ. ನನ್ನ ಪ್ರಾರ್ಥನೆ ಇಷ್ಟೇ, ನೀವು ನಾನು ಪರಲೋಕದಲ್ಲಿ ಸೇರಬೇಕು. ಎಡುವಿ ನಾವು ನರಕಕ್ಕೆ ಪಾಲಾಗಬಾರದು, ಸೈತಾನನಿಗೆ ಬಾಯಿಗೆ ತುತ್ತಾಗಬಾರದು, ಅವನ ಕೈಗೆ ನಾವು
ಆಟದ ವಸ್ತುಗಳಾಗಬಾರದು. ಬಲವುಳ್ಳ ಆಯುಧಗಳಾಗಿ ವಿರೋಧಿಸಿ ಅವನನ್ನು ಓಡಿಸುವಂಥವರಾಗಿರಬೇಕು. ಪ್ರಿಯ ದೇವ ಜನವೇ, ನಾವು ಪ್ರಾರ್ಥನೆ ಮಾಡೋಣವ, ಕರ್ತರಿಗೆ ಹೇಳೋಣವ, ಕರ್ತನೇ ನನ್ನನ್ನು ಬಲಪಡಿಸಯ್ಯ, ನನ್ನನ್ನು ಬಲಪಡಿಸು, ನನ್ನನ್ನು ಬಲಪಡಿಸು ಎಂದು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಮತಂದೆಯೇ, ಪರಿಶುದ್ಧರೇ, ಪ್ರತಿದಿನ ನಿಮ್ಮ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ಈ ದಿನ ನಮಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದೀರಾ ಪೇತ್ರನ ಮೂಲಕವಾಗಿ. ಪೇತ್ರನು ನಿಮ್ಮನ್ನು ನಿನಗಾಗಿ ಪ್ರಾಣ ಕೊಡುತ್ತೇನೆ ದೇವಾ ಎಂದು ಹೇಳಿದಾತನು, ಯೇಸು ನನಗೆ ಯಾರು ಗೊತ್ತಿಲ್ಲ ಎಂದು ಭಯಪಟ್ಟಾತನು ಈ ದಿನ ಹೇಳುತ್ತಾ ಇದ್ದಾನೆ, ನನ್ನನ್ನು ನೀವು ತಲೆ ಕೆಡಿದರೂ ಪರವಾಗಿಲ್ಲ, ಮತ್ತು ನನ್ನನ್ನು ಶಿಲುಬೆಗೆ ಹಾಕಿದರೂ ಪರವಾಗಿಲ್ಲ, ಪ್ರಾಣ ತೆಗೆದರೂ ಪರವಾಗಿಲ್ಲ, ಆತನೇ ನನ್ನ ಕರ್ತನು, ಆತನೇ ಜೀವ ಸ್ವರೂಪನು ಎಂದು ಧೈರ್ಯವಾಗಿ ಹೇಳುವಂತ ಆತನು ಹೇಳುತ್ತಾ ಇದ್ದಾರೆ. ಇವತ್ತು ನಮಗೆ ಪ್ರಿಯ ಸಹೋದರಿಯರೇ, ಸಹೋದರರೇ, ನೀವು ದೇವರಿಂದ ಕರೆಯಲ್ಪಟ್ಟವರಂತೆಯೋ ಆಯಲ್ಪಟ್ಟವರಂತೆಯೋ ದೃಢವಾಗಿರುವುದಕ್ಕೆ ಪ್ರಯಾಸ ಪಡಿರಿ, ಹೀಗೆ ನೀವು ಮಾಡಿದರೆ ಎಡುವುದಿಲ್ಲ ಎಂದು ಹೇಳುತ್ತಾ ಇದ್ದಾನಪ್ಪ. ನಿಜ ಸ್ವಾಮಿ, ನಾವು ಎಡವಬಾರದು. ಅನೇಕ ಭಕ್ತರು ನಿಂತರು, ಅವರು ಬೆಂಕಿಗೆ ಹೋದರು, ಸಿಂಹಗಳ ಗವಿಗೆ ಹೋದರು, ಸಂಕಟಗಳಿಗೊಳಗಾದರು. ಪೌಲನು ಹೇಳ್ತಾನೆ, ನನ್ನ ಸೆರೆಯಲ್ಲಿ ಬಿದ್ದಿದ್ದೇನೆ, ನನ್ನ ಸೆರೆಯಿಂದ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಅಂತ. ಆದರೆ ಕರ್ತನೇ, ನಾವು ಸೆರೆಯಲ್ಲಿದ್ದರೂ, ಬೆಂಕಿಯಲ್ಲಿದ್ದರೂ, ಸಿಂಹಗಳ ಬೋನಿನಲ್ಲಿದ್ದರೂ, ಯಾವ ಸ್ಥಳದಲ್ಲಿದ್ದರೂ, ನೀವು ನಮ್ಮನ್ನು ಕೈಬಿಡುವ ದೇವರಲ್ಲ, ನಮ್ಮನ್ನು ನೀನು ಕರುಣಿಸುವ ದೇವರು, ನಿಮಗೆ ಸ್ತೋತ್ರ ಅಪ್ಪ. ನಾವು ಒಂದೇ, ನನ್ನನ್ನು ಕರೆದಾತನು ನಂಬಿಗಸ್ತನು ಎಂಬ ದೃಢತೆ ನಮ್ಮಲ್ಲಿ ಬರುವುದಾದರೆ ನಾವು ಎಲ್ಲಿದ್ದರೂ ನಾವು ಎಡುವುದಿಲ್ಲಪ್ಪ, ನಾವು ದೃಢವಾಗಿರುತ್ತೇವೆ. ಪೇತ್ರನು ಹೇಳಿದ ಹಾಗೆ, ಪೌಲನು ಹೇಳಿದ ಹಾಗೆ, ಅನೇಕ ಭಕ್ತರು ನಿಂತ ಹಾಗೆ ನಾವು ನಿಲ್ಲುವುದಕ್ಕೆ ನಮ್ಮನ್ನು ಬಲಪಡಿಸು ಕರ್ತರೆ. ನಿನ್ನ ಕೃಪೆಯಿಂದ ನಮ್ಮನ್ನು ಅನುಗ್ರಹಿಸು, ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸ್ತೇವೆ, ನಿಮ್ಮ ಕರಕ್ಕೆ ನಾವು ನಿಮ್ಮನ್ನು ಕೊಡುತ್ತೇವಪ್ಪ. ಈ ದಿನ ಯಾರೆಲ್ಲ, ಹೌದಯ್ಯ ಅಪ್ಪ, ನಾನು ನಿನ್ನ ಮುದ್ದು ಮಗಳಪ್ಪ, ನಾನು ನಿನ್ನ ಮುದ್ದು ಮಗನ ಕರ್ತನೆ, ನನ್ನನ್ನು ಕರೆದಿದ್ದೀಯಪ್ಪ, ನನ್ನನ್ನು ಆರಿಸಿಕೊಂಡಿದ್ದೀಯಪ್ಪ, ನಾನು ದೃಢವಾಗಿದ್ದೇನೆ ಕರ್ತನೆ, ನಾನು ಎಡವುವುದಿಲ್ಲ ಕರ್ತನೆ, ನಾನು ಬಿದ್ದು ಹೋಗಬಾರ್ದು ಕರ್ತನೆ, ನಾನು ನನ್ನವರು ಎಡವಬಾರ್ದು ಯೇಸಪ್ಪ. ಈ ಚಾನಲಲ್ಲಿರುವಂಥ ಯಾರೊಬ್ಬರು ದೇವರೇ, ನಿನ್ನ ವಾಕ್ಯಗಳನ್ನು ಕೇಳುವಂಥ ಯಾರೊಬ್ಬರು ಎಡವಬಾರ್ದು ಕರ್ತನೆ. ನಿನ್ನ ವಾಕ್ಯವೇ ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿದೆ. ಪ್ರತಿದಿನ ಈ ವಾಕ್ಯಗಳನ್ನು ಕೇಳುತ್ತಾ ಧ್ಯಾನಿಸುತ್ತಾ ನಮ್ಮನ್ನು ದೃಢಪಡಿಸಿಕೊಂಡು ಬಲಪಡಿಸಿಕೊಂಡು ಕೊನೆಯ ತನಕ ಈ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ. ಖಂಡಿತ ನೀವು ತಾನೇ ಆ ರೀತಿಯಾಗಿ ಮಾಡಿ ಈ ಪ್ರಿಯ ದೇವ ಮಕ್ಕಳನ್ನು, ಕುಟುಂಬವನ್ನು, ಈ ದಿನವನ್ನು ಅನುಗ್ರಹಿಸಿ ನಮ್ಮನ್ನು ಕರುಣಿಸುತ್ತೀರೆಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಪ್ರಿಯರೇ, ಶಾಲೋಮ್, ಪ್ರೈಸ್ ದಿ ಲಾರ್ಡ್.